ಮಾರಾಟ ಮಾಡ್ತಾಯಿದ್ದೀನಿ, ನಾನೇ ಮನೆ ಓನರು. ಹಂಗಾಗಿ ಮಾರಾಟ ಮಾಡೋಕ್ಕೆ ಅಂತ ಬರ್ತೀನಿ ನಾನು. 4 ಜನ ಪೋಸ್ಟಲ್ಲಿ ಕಾಣಿಸ್ತಾ ಇದ್ದಾರಲ್ಲ, ಅವ್ರುಗಳು ಸೇರಿಕೊಂಡು ಮಾಡಿಸ್ತಾರೆ ಮಾರಾಟನ. ಚೆನ್ನಾಗಿದೆ ಸಿನಿಮಾ, ಒಂದು ಪಕ್ಕಾ ಫುಲ್ ಎಂಟರ್ಟೈನ್ಮೆಂಟ್ ಪ್ಯಾಕೇಜು ಸಿನಿಮಾ. ಹಾರರ್ ಇದೆ, ಸಸ್ಪೆನ್ಸ್ ಇದೆ, ಆ್ಯಂಡ್ ಕಾಮಿಡಿ ಫುಲ್ಲು. ಮಜಾ ಮಜಾ ಮಜಾ, ಚೆನ್ನಾಗಿದೆ, ಒಳ್ಳೆ ಎಕ್ಸ್ಪೀರಿಯೆನ್ಸು ಸಿನಿಮಾ. ನನಗೆ ರೆಗ್ಯುಲರ್ ಈ ಪೊಲೀಸು ಎಮೋಷನಲ್ ಪಾತ್ರಗಳು ಮಾಡ್ತಾಯಿದ್ದವ್ರು, ನನಗೊಂದು ದೊಡ್ಡ ಆಡಿಯನ್ಸ್ಗೊಂದು ಸರ್ಪ್ರೈಸು. ಆ್ಯಂಡ್ ನನಗೆ ಪಾತ್ರ ಹೇಳಿದ ಕೂಡಲೇ ಇಷ್ಟ ಆಯಿತು. ರೆಗ್ಯುಲರಾಗಿ ಮಾಡ್ತಾಯಿದ್ದಕ್ಕಿಂತ ಬೇರೆ ಥರದ ಒಂದು ಪಾತ್ರ ಸಿಕ್ಕಿದ್ದಿಲ್ಲ ಅನ್ನೋ ಕಾರಣಕ್ಕೆ, ಹಾಗಾಗಿ ಹೋದೆ. ಚೆನ್ನಾಗಿತ್ತು ಎಕ್ಸ್ಪೀರಿಯೆನ್ಸು. ಭಾಳ ಸಣ್ಣ ಕಂಟೆಂಟು, ಬಟ್ ಸ್ವಲ್ಪ ಡೀಪಾಗಿ ಯೋಚನೆ ಮಾಡಿದಾಗ ಅನಿಸುತ್ತೆ, ಹೌದಲ್ವಾ ಹಿಂಗೇನಾರು ಆಗ್ಬಿಟ್ರೆ ಹಿಂಗೆ ಅಂತ. ಸುಮಾರು ಜನ ಸಿ ರೆಗ್ಯುಲರಾಗಿ ನಾವು ಆ ಮಾತುಗಳನ್ನ ಬಳಸ್ತಾ ಇರ್ತೀವಿ, ಮನೆ ಮಾರಾಟಕ್ಕಿದೆ ಅನ್ನೋದು, ಎಲ್ಲೋ ಬೋರ್ಡ್ ನೋಡ್ತಾ ಇರ್ತೀವಿ, ಎಲ್ಲೂ ಹೌದು ನಮ್ಮ ಅನುಭವಕ್ಕೆ ಬಂದಿರುತ್ತೆ. ಬಟ್ ಇದ್ರ ಹಿಂದೆ ಈ ಥರದೊಂದು ರಾದ್ಧಾಂತನೋ ರಾಮಾಯಣನ ಆಗ್ಬಿಟ್ರೆ ಹೆಂಗಪ್ಪ ಅಂತ ಯೋಚಿಸುವಷ್ಟು ಸಿನಿಮಾ ಕಾಡುತ್ತೆ. ಇದು ನನ್ನ ಅನಿಸಿಕೆ. ಅಷ್ಟೇ ಜನಕ್ಕೂ ಆದರೆ ಸಿನಿಮಾ ದಾಟ್ದಂಗೆ ಗೆದ್ದಂಗೆ. ಸೊ ನಮ್ಮ ಕೆಲಸ ನಾವು ಮಾಡಿದ್ದೀವಿ, ನೆಕ್ಸ್ಟು ಗೆಲ್ಲಿಸೋದು ನಿಮ್ಮ ಕೈಲಿದೆ. ಇಲ್ಲ, ನಾನು ನಕ್ಸೋರ ಜೊತೆಗಿದ್ದೀನಿ. ಆ 4 ಜನದಲ್ಲಿ ನನಗೆ ಚಿಕ್ಕಣ್ಣ ಒಬ್ಬರೇ ಸ್ಟ್ರೈಟ್ ಕಾಂಟ್ಯಾಕ್ಟ್. ಮಿಕ್ಕಿದ್ದೇನಂದರೆ ಮನೆಗೆ ಬಂದಾಗ 4 ಜನ ಇರ್ತಾರೆ, ಬಟ್ ಅವರ ಮಜವಾದ ಸೀನ್ಗಳಲ್ಲಿ ನನಗೆ ಅಂಥ ದೊಡ್ಡ ಪಾತ್ರ ಏನಿಲ್ಲ. ಬಟ್ ಐ ಆಮ್ ಕನೆಕ್ಟೆಡ್ ಟು ದ ಹೋಲ್ ಹೌಸ್ ಆ್ಯಂಡ್ ಮೇನ್ ಟಾಪಿಕ್ ಸಿನಿಮಾ ಏನಿದೆ ಅದು ಕಂಟೆಂಟು. ಚೆನ್ನಾಗಿದೆ ಸಿನಿಮಾ. ಜನ ಮಾಡೋದು ನಾನು ಅದೇ ಹೇಳ್ತಾ ಇದ್ದೆ, ಫುಲ್ಲು ಪ್ರೀ ಪ್ರೊಡಕ್ಷನ್ ವರ್ಕ್ ಅಂತ ಏನು ಹೇಳ್ತಾರೆ, ಪೆನ್ನು ಪೇಪರ್ಲ್ಲಿ ಆಗಬೇಕಾಗಿದ್ದು ಅಷ್ಟು ಕೆಲಸ ಮಾಡ್ಕೊಂಡು ಬರ್ತಾಯಿದ್ರು. ಆ್ಯಂಡ್ ಸ್ಪಾಟಲ್ಲೂ ಅಷ್ಟೇ, ಏನು ಶಾರ್ಟ್ ಯಾವತ್ತೇನು ಕನ್ಫ್ಯೂಸ್ ಆಗಿದ್ದು ನಾನು ನೋಡೇ ಇಲ್ಲ. ಹಿ ವಾಸ್ ವೆರಿ ಮಚ್ ಪ್ರಿಪೇರ್ಡ್. ಏನಾದರೂ ಸಣ್ಣ ಪುಟ್ಟ ಕರೆಕ್ಷನ್ಸ್ ಇದ್ದರೆ ಅಥವಾ ಇಂಪ್ರೋವೈಸೇಷನ್ಸ್ ಇದ್ದರೆ ಹಿ ವಾಸ್ ವೆರಿ ರಿಸೆಪ್ಟಿವ್ ಆ್ಯಂಡ್ ಯೂಸ್ ಟು ನೋ ವೆಲ್ಕಮ್ ಇಟ್. ಅಂದರೆ ಯಾವತ್ತೂ ಏನು ಇಲ್ಲ ಸರ್ ಇದನ್ನೇ ಹೇಳಿ, ಇದನ್ನೇ ಆಗಬೇಕು, ಇದೇ ಮಾಡಬೇಕು ಅಂತ ಯಾವತ್ತೂ ಹೇಳಿದ್ದಿಲ್ಲ. ಫಾರ್ ದ ಬೆಟರ್ಮೆಂಟ್ ಅಥವಾ ಇಂಪ್ರೂವೈಸ್ಡ್ ವರ್ಷನ್ಗೆ ಇ ವಾಸ್ ಆಲ್ವೇಸ್ ಓಪನ್, ವೆರಿ ಸ್ವೀಟ್ ಫೆಲೋ, ತುಂಬ ಸೈಲೆಂಟಾಗಿರ್ತಾಯಿದ್ರು. ಆ್ಯಂಡ್ ಒಳ್ಳೆ ಕಂಟೆಂಟ್ ಇತ್ತು, ಹಾಗಾಗಿ ಪೆನ್ನಲ್ಲಿ ಪೇಪರ್ಲಿ ಭಾಳ ಬಲವಾಗಿ ಇದೆ ಸಿನಿಮಾ. ಆ್ಯಂಡ್ ಆರ್ಟಿಸ್ಟ್ಗಳ ಸೆಲೆಕ್ಷನ್ ಅಷ್ಟೇ ಚೆನ್ನಾಗಿತ್ತು. ಸೊ ದಾಟ್ಬಿಟ್ರೆ ಅದೇ ದೊಡ್ಡ ಗೆಲುವು ಅಷ್ಟೇ. ನ್ಯೂಸ್ ಅಲರ್ಟ್ 24/7 ಬೇಕು ಅಂದ್ರೆ ಫೇಸ್ಬುಕ್ ಅಲ್ಲಿ ಲೈಕ್ ಮಾಡಿ, ಯೂಟ್ಯೂಬ್ ಅಲ್ಲಿ ಸಬ್ಸ್ಕ್ರೈಬ್ ಮಾಡಿ, ಪ್ಲೇ ಸ್ಟೋರ್ ಅಲ್ಲಿ ಆಪ್ನ ಡೌನ್ಲೋಡ್ ಮಾಡಿ, ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ. ಎಲ್ರಿಗೂ ಒಳ್ಳೆದಾಗಿ. ಜಯ ಹಿಂದ್, ಜಯ ಗುರು, ಟೇಕ್ ಕೇರ್.